ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕಾವ್ಯ ಕಿಚನ್ ಹೋಮ್. ಇವತ್ತಿನ ದಿನ ನಾನು ವೆಜಿಟೇಬಲ್ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಒಂದು ಟಮೋಟೊ, ಮತ್ತು ಕ್ಯಾರೆಟು, ಬೀನ್ಸು, ಈರುಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಉಪ್ಪಿಟ್ಟು ರವೆನ ಹುರಿದು ಇಟ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ತುಪ್ಪ ಇದ್ದರೆ ರವೆ ಹುರಿಬೇಕಾದ್ರೆ ತುಪ್ಪ ಸೇರಿಸ್ಕೊಂಡಿರ್ತೀನಿ ನಾನು. ನೀವು ತುಪ್ಪ ಇದ್ದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು. ನೋಡಿ, ಈಗ ಎಣ್ಣೆ ಜೊತೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಮತ್ತು ಕರಿಬೇವಿನ ಸೊಪ್ಪು, ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಕೂಡ ಸೇರಿಸಿ ನೀಟಾಗಿ ಒಂದ್ಸರಿ ಚೆನ್ನಾಗಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನಂತರ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂಥ ವೆಜಿಟೇಬಲ್ನು ಕೂಡ ಸೇರಿಸ್ಕೊಳ್ಳೋಣ. ಈ ವೆಜಿಟೇಬಲ್ ಹಾಕೋದ್ರಿಂದ ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಚಿಕ್ಕ ಮಕ್ಕಳೆಲ್ಲ ಕೆಲವರು ಕ್ಯಾರೆಟು, ಬೀನ್ಸ್ ಎಲ್ಲ ಎಲ್ಲ ಈ ರೀತಿ ರೆಸಿಪೀಲಿ ಸೇರಿಸೋದ್ರಿಂದ ಅವರು ಖುಷಿಪಟ್ಟು ತಿನ್ಕೊತಾರೆ. ನೋಡಿ, ಇವಾಗ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಂತರ ಇದಕ್ಕೆ ಸ್ವಲ್ಪ ನಾನು ಕಡಲೆಕಾಳು ನೆನೆ ಹಾಕಿಟ್ಟಿದ್ದೆ. ಸ್ವಲ್ಪ ಕಡಲೆಕಾಳು ಮತ್ತು ಕಡಲೆ ಬೀಜ ಕೂಡ ಸೇರಿಸ್ಕೊತೀನಿ ನಾನು. ಏನಕ್ಕೆ ಅಂದರೆ ಉಪ್ಪಿಟ್ಟು ತಿಂತಾ ಇರಬೇಕಾದ್ರೆ ಕಡಲೆ ಬೀಜ ಕೆಲವೊಂದೊಂದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಟೇಸ್ಟು ಅಂತ ಹೇಳಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು. ನಿಮಗೆ ತುಪ್ಪ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಬೇಡ. ಸ್ವಲ್ಪ ಉಪ್ಪು ಕೂಡ ಟೇಸ್ಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಕಡಲೆಕಾಳು ಮತ್ತು ಕಡಲೆ ಬೀಜ ಎಲ್ಲ ಕೂಡ ಸೇರಿಸಿ ಇವಾಗ ಫ್ರೈ ಮಾಡ್ಕೊತೀನಿ. ನಂತರ ಈಗ ಒಂದು ಸೈಡಲ್ಲಿ ಬಿಸಿ ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದಿದೊಂದು ಕುದಿ ಬರಲಿ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ಯಾವಾಗಲೂ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಆವಾಗಲೇ ಹುರಿದಿಟ್ಕೊಂಡಿದ್ದಂಥ ರವೆನೂ ಸೇರಿಸ್ಕೊಂಬಿಡೋಣ. ನೋಡಿ, ಇವಾಗ ರವೆ ನೀಟಾಗಿ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮಿಕ್ಸ್ ಆದ ನಂತರ ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಬೇಕು ಫ್ರೆಂಡ್ಸ್. ಇವಾಗ ಸ್ಟೌದು ಫ್ಲೇಮು ಇಲ್ಲ ಜಾಸ್ತಿ ಸೀದೋದಂಗೆ ಆಗ್ಬಿಡುತ್ತೆ ಉಪ್ಪಿಟ್ಟು. ನೋಡಿ, ಇವಾಗ ಆಗಿದೆ. ನಂತರ ಇವಾಗ ಇದೊಂದು ಸ್ವಲ್ಪ ಹಂಗೆ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಉಪ್ಪಿಟ್ಟು ರೆಡಿಯಾಗಿದೆ. ವೆಜಿಟೇಬಲ್ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.